गुहांतर देवालय साली मोदलु वंदने शैव गुहे चालुक्यरु मूलतः शैवरागिद्रु हीगागी प्राधान्यते इल्ली वट्टु 20 कंबगळिद्दु अवु संपूर्ण शैव पुराणदल्लि बरुव दृष्टांतगळन्न शिल्पगळ रूपदल्लि केत्तने माडलागिदे। अर्धनारीश्वरी हरिहर महिषासुर मर्दिनी शिवपार्वतीयर मूर्तिगळन्न नोड़ुत्तिद्द हागे नमगे बेरगु मूडदे इरलिल्ल। इंतह अद्भुत शिल्प कला कौशल्यगळन्न केत्तिरुव आ महान शिल्पी यारप्प अच्चरिपट्वि। इष्टे अल्ल नोडि सवियबेकादु बहळष्टिदे अंत यारो हेळिद मातु केळिसितु। मैमरेतु अल्ले निंतिद्द नावु एच्चेत्तु मुंदे नडेदुवु। अल्लि इन्नोंदु विस्मय 18 कैगळुळ्ळ नटराजन विग्रह। इदर विशिष्ट अंद्रे सुमारु 81 रीतिय विविध नृत्य भंगिगळ बेरगन्न इदरल्लि काणबहुदु। दक्षिण भारतदल्ले ई रीतिय एकैक विग्रह इदेंदु हेसरुवासि। नटराजन मूर्तिय पक्कदल्लि गणपतियु भृंगियन्नु बारिसुव दृश्यवित्तु इदन्नु वातापि गणपति अंत करितारे। अल्लदे ई गुहे मुंभागदल्लि शैव द्वारपालकरिद्दु इवरन्नु भद्र मत्तु वीरभद्र अंत करितारे। इन्नु मुंदे होदंते गर्भगृहदल्लिन शिवलिंग नाशवागिद्दु पाणिबट्टलु मात्र इरोदन्न नोडिद्वि। मनसिगे स्वल्प बेजारायितु। इन्नु इदर मेल्चावणिय तुंबा शैव पुराणद दृष्टांतवन्नु हेळुव दृश्यावळिगळिवे। आदिकेश यक्ष यक्षिणी कार्तिकेयन विग्रह शिवपार्वतीयरु गंधर्वरु रसिक दंपतिगळु मत्स्य चक्र हीगे विविध विन्यासद चित्रणगळु नम्मन्नु हेच्चागि आकर्षिसिदवु। ಇವೆಲ್ಲವನ್ನ ನೋಡಿದ ಮೇಲೆ ನಮ್ಮ ನಾಳಿದ ಚಾಲುಕ್ಯರು ಅದೆಷ್ಟು ಕಲಾರಸಿಕರಪ್ಪ ಅನ್ಕೊಂಡು ಹಾಗೆ ಮುಂದಿನ ದೇವಾಲಯಗಳನ್ನ ನೋಡಲು ಹೊರಟ್ವಿ। ಆಗ ಅಲ್ಲಿ ನಮಗೆ ಸಿಕ್ಕಿದ್ದು ವೈಷ್ಣವ ಗುಹೆ। ವಿಷ್ಣುವಿನ ದಶಾವತಾರದ ಚಿತ್ರಣಗಳಿವೆ। ವಿಷ್ಣು ಗರುಡ ಸಂಚಾರಿಯಾಗಿರುವುದು ವರಹ ಮತ್ತು ವಾಮನ ತ್ರಿವಿಕ್ರಮನ ಅವತಾರದಲ್ಲಿರುವುದನ್ನ ಸಹ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ। ಅಲ್ಲದೆ ಈ ಗುಹೆಯಲ್ಲಿನ ವರಹ ಚಿತ್ರವನ್ನ ಚಾಲುಕ್ಯರು ತಮ್ಮ ರಾಜ್ಯದ ಲಾಂಛನವನ್ನಾಗಿ ಮಾಡಿಕೊಂಡಿದ್ರು ಎಂಬುದು ಈಗ ಇತಿಹಾಸ। ಇದೇ ಕಾರಣಗಳಿಂದ ನಾಣ್ಯಗಳಿಗೆ ವರಹ ಎಂಬ ಶಬ್ದ ಬಂದಿದೆ ಅಂತಾನೂ ಹೇಳಲಾಗ್ತಿದೆ। ಈ ಗುಹೆಯಲ್ಲೂ ಸಹ ಜಯ ಮತ್ತು ವಿಜಯರೆಂಬ ದ್ವಾರಪಾಲಕರ ಚಿತ್ರಣವನ್ನ ನೋಡಬಹುದು। ಇದರ ಮೇಲೆಯೇ ಒಂದು ನೈಸರ್ಗಿಕ ಗುಹೆ ನಿರ್ಮಾಣವಾಗಿದೆ। ಇಲ್ಲಿ ಬುದ್ಧನ ವಿಗ್ರಹವಿದ್ದು ಕೈಯಲ್ಲಿ ಕಮಲ ಹಿಡಿದಿರುವುದರಿಂದ ಅದನ್ನು ಪದ್ಮಪಾಣಿ ಅಂತ ಕರೀತಾರೆ। ಇಲ್ಲಿನ ಮೂರನೆಯ ಗುಹೆಯು ಕೂಡ ವೈಷ್ಣವ ಗುಹೆ। ಮಿಕ್ಕ ನಾಲ್ಕು ಗುಹೆಗಳಲ್ಲಿ ಇದು ಅತ್ಯಂತ ಸುಂದರ। ಇದು ಚಾಲುಕ್ಯರ ಕಾಲದ ಕಲೆಯ ಉಚ್ಚರಾಯ ಸ್ಥಿತಿಯನ್ನ ಹೇಳುತ್ತದೆ। ಇಲ್ಲಿ
ವಿಷ್ಣುವಿನ ಬೃಹತ್ ವಾಮನ ಅವತಾರವಿತ್ತು ಅಷ್ಟ ಬಾಹುಗಳಿಂದ ಕೂಡಿದೆ ಬಹುಪಾಲು ಎಲ್ಲ ಕಡೆಗೆ ವಿಷ್ಣು ನಿಂತ ಭಂಗಿಗಳಿದ್ರೆ ಬಾದಾಮಿಯಲ್ಲಿ ಮಾತ್ರ ವಿಷ್ಣು ಆದಿಶೇಷನ ಮೇಲೆ ಕುಳಿತ ವಿಗ್ರಹ ಇದಾಗಿರುವುದು ವಿಶೇಷ ಮೇಲ್ಚಾವಣಿಯಲ್ಲಿ ಕುಬೇರನ ವಿಗ್ರಹ ಇಂದ್ರ ರಂಭೆ ಊರ್ವಶಿಯರ ಚಿತ್ರಣಗಳು ಶಿವಪಾರ್ವತಿಯರು ನಂದಿಯ ಮೇಲೆ ಸಂಚಾರ ಗಣೇಶ ಗರುಡ ಲಕ್ಷ್ಮೀ ಸೇರಿದಂತೆ ಅಷ್ಟದಿಕ್ಪಾಲಕರ ವಿಗ್ರಹಗಳು ಅಬ್ಬಾ ಸಾಕ್ ಸಾಕಾಯ್ತು ಇವನ್ನೆಲ್ಲ ನೋಡುವಷ್ಟರಲ್ಲಿ ಇದೇ ದೇವಸ್ಥಾನದ ಗರ್ಭಗುಡಿಯಲ್ಲಿ ವಿಗ್ರಹವಿತ್ತು ಬೃಹತ್ ಗರುಡವೊಂದು ಇದರ ಎದುರುಗಿದೆ ಎಲ್ಲೆಡೆ ನರಸಿಂಹನು ಉಗ್ರ ರೂಪ ತಾಳಿದ್ರೆ ಬಾದಾಮಿಯಲ್ಲಿ ಮಾತ್ರ ಹಿರಣ್ಯಕಶ್ಯಪಿನ ಮರಣಾನಂತರದ ಉಗ್ರ ನರಸಿಂಹ ಶಾಂತಚಿತ್ತನಾಗಿ ಮಂದಸ್ಮಿತನಾಗಿರುವುದು ವಿಶೇಷ ಇದನ್ನೆಲ್ಲ ನೋಡಿದ ನಂತರ ನಾವು ಹೊರಟಿದ್ದು ಇಲ್ಲಿನ ನಾಲ್ಕನೇ ಗುಹೆಯ ಬಳಿಗೆ ಇದನ್ನ ಜೈನ ಗುಹೆ ಅಥವಾ ಜೈನ ಬಸದಿ ಅಂತ ಕರೀತಾರೆ ಇದು ಚಾಲುಕ್ಯರು ಸರ್ವಧರ್ಮ ಸಹಿಷ್ಣುಗಳಾಗಿರುವುದಕ್ಕೆ ಸ್ಪಷ್ಟ ಉದಾಹರಣೆಯಂತಿದೆ ಗರ್ಭಗುಡಿಯಲ್ಲಿ 24ನೇ ತೀರ್ಥಂಕರ ವರ್ಧಮಾನ ಮಹಾವೀರನ ಮೂರ್ತಿ ಸಭಾಂಗಣದಲ್ಲಿ 23ನೇ ತೀರ್ಥಂಕರ ಪಾರ್ಶ್ವನಾಥನ ವಿಗ್ರಹ ಈ ದೇವಾಲಯದ ವಿಶೇಷ ಅಲ್ಲದೆ ಎಲ್ಲ ತೀರ್ಥಂಕರರ ಚಿಕ್ಕ ಚಿಕ್ಕ ಮೂರ್ತಿಗಳನ್ನು ಅತ್ಯಂತ ಸುಂದರವಾಗಿ ಕೆತ್ತಿದ್ದಾರೆ ಎಲ್ಲಾ ದೇವಾಲಯಗಳ ಜೊತೆಗೆ ಇಲ್ಲಿನ ಮತ್ತೊಂದು ವಿಶೇಷ ಈ ಅಗಸ್ತ್ಯ ತೀರ್ಥರ ಹೊಂಡ ಇಲ್ಲಿ ನೋಡಬೇಕಾಗಿರುವಂತ ಮತ್ತೊಂದು ಮುಖ್ಯವಾದ ಸ್ಥಳ ಅಂದ್ರೆ ಅಗಸ್ತ್ಯ ತೀರ್ಥರ ಹೊಂಡ ಈ ಅಗಸ್ತ್ಯ ತೀರ್ಥರ ಹೊಂಡ ಅಂದಿನ ಕಾಲದೊಳಗ ಅಗಸ್ತ್ಯ ತೀರ್ಥರ ಮಹಾಮುನಿಗಳ ಪ್ರೇರಣೆಯಿಂದ ಕಟ್ಟಾರ ಅಂತ ಹೇಳಿ ಹೇಳ್ತಾರೆ ಅಂದಿನ ಕಾಲದ ಅರಸರು ಈ ಅಗಸ್ತ್ಯ ತೀರ್ಥ ಹೊಂಡದೊಳಗನ ಜಲಕ್ರೀಡೆ ಮಾಡುತ್ತಿದ್ರು ಅಂತ ಇದನ್ನ ಜಲಕ್ರೀಡೆಗಾಗಿ ಬಳಸಿಕೊಳ್ಳತಾ ಇದ್ರು ಅಂತ ಹೇಳಿ ಹೇಳ್ತಾರೆ ಅಷ್ಟೇ ಅಲ್ಲದ ಈ ಹೊಂಡ ಅಂದಿನ ಕಾಲದಾಗ ಕುಷ್ಠರೋಗ ಹಿಡ್ಕೊಂಡು ಅದು ಎಂತಾದ ಕಾಯಿಲೆ ಬಂದ್ರೂ ಕೂಡ ಇಲ್ಲಿ ಒಂದ ಸಲ ಜಳಕ ಮಾಡಿದ್ರೆ ಸಾಕು ಎಲ್ಲ ಮಾಯಾಗಿ ಹೋಗ್ತಿತ್ತು ಅನ್ನೋದು ಒಂದು ಪ್ರತೀತಿ ಅದ ಅದರಂಗ ಆವಾಗಿನ ಕಾಲದೊಳಗ ಈ ಇದರ ಸುತ್ತಮುತ್ತ ಏನು ಆಯುರ್ವೇದ ಗಿಡಗಳು ಇದ್ದು ಅಂತ ಸಂದರ್ಭದೊಳಗ ಇದೊಂದು ಔಷಧಿ ನೀಡುವಂತ ಒಂದು ಹೊಂಡ ಆಗಿತ್ತು ಆವಾಗ ಇಲ್ಲಿ ಏನೋ ಒಂದು ರೋಗ ಬಂದ್ರು ಇಲ್ಲಿ ಬಂದು ಸ್ನಾನ ಮಾಡಿದ್ರೆ ಸಾಕು ಎಲ್ಲ ಪರಿಹಾರ ಆಕೈತೆ ಅಂತ ಹೇಳಿ ಪ್ರತೀತಿ ಇತ್ತು ನೋಡ್ರಿ ನಾವ್ ಅಂದ್ಕೊಂಡಿದ್ದೇ ಒಂದು ಆದ್ರೆ ಇಲ್ಲಿಗೆ ಬಂದು ಇವನ್ನೆಲ್ಲ ನೋಡಿದ ಮೇಲೆ ಅನಿಸಿದ್ದೇ ಬೇರೆ ಬಿಡಿ ಸಿರಿವಂತ ಕಲಾ ಪರಂಪರೆಯ ಇಂತಹ ನಾಡಿನಲ್ಲಿ ಇರೋ ನಾವು ಎಷ್ಟೊಂದು ಅದೃಷ್ಟವಂತರಲ್ಲ ಅಂದ್ಕೊಂಡು ಮುಂದಿನ ಊರಿಗೆ ನಮ್ಮ ಪಯಣ ಬೆಳೆಸಿದ್ವಿ ನಿಜವಾಗ್ಲೂ ಬಾದಾಮಿ ಚಾಲುಕ್ಯರ ಗತವೈಭವವನ್ನ ಸಾರುತ್ತೆ ಅಲ್ವಾ ಆದ್ರೆ ಮುಂದೆ ಇಷ್ಟೇ ಅದ್ಭುತವಾದ ಮತ್ತೊಂದು ತಾಣಕ್ಕೆ ನಾವು ವಿಸಿಟ್ ಮಾಡ್ತೀವಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಒಂದು ಬ್ರೇಕ್ ಮಾಡೋಣ